जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्री यतिराजाय विवेकानंद सूरये सच्चित् सुखस्वरूपाय स्वामिने प्रातःहारिणे मूकं करोति वाचालम् पंगुं लंघयते गिरिं यत्कृपातमहं वंदे परमानंदमाधवं वीरेश्वरानंददयामृताब्धिं श्रीरंगनाथं च विज्ञानभानुं चिदानंदरूपश्रीपुरुषोत्तमार्यं ध्यायन् हृदिस्थां कृतिनं ह्यवैमि। ಸಹೋದರ ಸನ್ಯಾಸಿಗಳಾದ ಸ್ವಾಮಿ ವೀರೇಶಾನಂದಜಿ, ಸ್ವಾಮಿ ರಘುವೀರಾನಂದಜಿ, ಸ್ವಾಮಿ ಪ್ರಕಾಶಾನಂದಜಿ, ಸ್ವಾಮಿ ಸುಮೇಧಾನಂದಜಿ, ಕರ್ನಾಟಕದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತೆಯಿಂದ ಒಬ್ಬ ಆದರ್ಶ ಸದ್ಗೃಹಸ್ಥ, ಆದರ್ಶ ರಾಜಕಾರಣಿ, ಆದರ್ಶ ಮನುಷ್ಯ, ಈ ಗುಣವಾಚಕಗಳಿಗೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವ ಉಳ್ಳ ಮಾನ್ಯ ಡಿ ಆರ್ ಪಾಟೀಲ್ರವರೇ, ಅವರ ಹೆಜ್ಜೆಯಲ್ಲೇ ಹೆಜ್ಜೆ ಇಟ್ಟು ಒಂದು ಹೊಸ ಮಾರ್ಗ, ಹೊಸ ಚಿಂತನೆ, ಹೊಸ ದೃಷ್ಟಿಕೋನ ಇವುಗಳನ್ನ ಅರಿತು ಪರಿಚಯಿಸಿಕೊಂಡು ಇಲ್ಲಿವರೆಗೆ ಒಂಟಿಯಾಗಿ ಹೋಗ್ತಾ ಇದ್ದಂತ ಡಿ ಆರ್ ಪಾಟೀಲ್ರಿ ಈಗ ಸಾಕಷ್ಟು ಜೊತೆ ಕೊಡುವುದಕ್ಕೆ ಸಿದ್ಧರಾಗಿ ತಯಾರಾಗಿ ನಿಂತಿರ್ತಕ್ಕಂಥ ಅವರ ಎಲ್ಲ ಆತ್ಮೀಯ ಬಂಧು ಅಂತನ್ನಿ, ಸಹೋದ್ಯೋಗಿ ಅಂತನ್ನಿ, ಸ್ನೇಹಿತ ವರ್ಗ ಅಂತನ್ನಿ, ಒಡನಾಡಿಗಳು ಅಂತನ್ನಿ, ಆ ಎಲ್ಲ ಮಹನೀಯರೇ, ಪ್ರೀತಿಯ ಬಂಧುಗಳೇ, ತಾಯಂದಿರೆ, ಸಮಯ ಆಗಿದೆ, 5-6 ಉಪನ್ಯಾಸ ಆಗಿದೆ, 10 ನಿಮಿಷ ಮಾತನಾಡಿ ನಾನು ಉಪನ್ಯಾಸಕ್ಕೆ ಮುಕ್ತಾಯವನ್ನು ಹಾಡ್ತೇನೆ. ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಶಿವಖೇರ ಅನ್ನುವಂತಹ ಒಬ್ಬ ಅದ್ಭುತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಉಪನ್ಯಾಸಗಳನ್ನು ಕೊಡುವ ವ್ಯಕ್ತಿ ಒಂದು ಘಟನೆಯನ್ನು ಪ್ರಸ್ತಾಪ ಮಾಡ್ತಾನೆ. ನ್ಯೂಯಾರ್ಕ್ ನಗರದಲ್ಲಿ ಬೆಲೂನ್ ಮಾರುವವನು ಬೆಲೂನ್ ಮಾರ್ತಾ ಇದ್ದೀನಿ ಅಂತ ಏನಾದರೂ ಮಾರುವವನು ಕೂಗ್ತಾನಲ್ಲ, ಹಾಗೆ ಕೂಗ್ತಾ ಆ ತಳ್ಳೋ ಗಾಡಿನಲ್ಲಿ ಬೆಲೂನ್ಗಳನ್ನ ಇಟ್ಕೊಂಡು ಮಕ್ಕಳು ಬಹಳ ಇರತಕ್ಕಂಥ ಒಂದು ಬೀದಿ ಹುಡುಕಿ ಅಲ್ಲಿ ಬಂದು ಒಂದೊಂದೇ ಒಂದ್ ಕಡೆ ನಿಲ್ಲಿಸ್ಕೊಂಡು ಗಾಡಿನ ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಒಂದೊಂದೇ ಬೆಲೂನ್ ಗಾಳಿ ತುಂಬಿ ಆಕಾಶಕ್ಕೆ ಬಿಡ್ತಾ ಬಂದ. ಬಿಳಿ ಬಣ್ಣದ ಬೆಲೂನ್ ಹೋಯ್ತು ಆಕಾಶಕ್ಕೆ. ಅದನ್ನ ನೋಡಿದ್ರು ನ್ಯೂಯಾರ್ಕ್ ನಗರದ ಸುತ್ತಮುತ್ತಲಿನ ಹುಡುಗರು, ಅವ್ರಿಗೆ ಗೊತ್ತಾಯ್ತು ಎಲ್ಲಿಗೆ ಬಂದಿರ್ತಾನೆ ಈ ಬೆಲೂನ್ ಮಾಮ. ಆ ಬೆಲೂನ್ ಮಾಮನ ಹುಡ್ಕೊಂಡು ಬಂದ್ರು, ಇನ್ನೊಂದು ಬೆಲೂನ್ ಹಾರಿಸ್ದ, ಅದು ಹಳದಿ ಬಣ್ಣದ್ದು. ಇನ್ನೊಂದು ಬೆಲೂನ್ ಹಾರಿಸ್ದ, ಕೆಂಪು ಬಣ್ಣದ್ದು. ಹಾಗೆ ಬಂದ 100+ ಹುಡುಗರಲ್ಲಿ ಒಬ್ಬ ನೀಗ್ರೋ ಹುಡುಗನು ಒಬ್ಬ ಇದ್ದ. ಅವನು ಒಂದ್ ರೀತಿಯ ಹೆದರಿಕೆ, ಒಂದ್ ರೀತಿಯ ಅಳುಕು, ಒಂದ್ ರೀತಿಯ ಸಂಕೋಚ, ನಾಚಿಕೆ, ಈ ಎಲ್ಲಾ ಭಾವನೆಗಳ ಮಿಶ್ರಣದಿಂದ ಕೂಡಿರ್ತಕ್ಕಂಥ ಒಂದು ಮನೋಸ್ಥಿತಿಯಲ್ಲಿ ಆ ಬೆಲೂನ್ ಮಾಮನ ಹತ್ರ ಬಂದು ಕೇಳ್ತಾನೆ, ಮಾಮ ಬಿಳಿ ಬಣ್ಣದ ಬೆಲೂನ್ ಮೇಲ್ ಹೋಯ್ತು, ಹಳದಿ ಬಣ್ಣದ್ದು ಹೋಯ್ತು, ಕೆಂಪು ಬಣ್ಣದ್ದು ಮೇಲ್ ಹೋಯ್ತು, ಕಪ್ಪು ಬಣ್ಣದ್ದು ಹೋಗಬಲ್ಲದ? ಕಪ್ಪು ಬಣ್ಣದ ಬೆಲೂನು ಹೋಗಬಲ್ಲದ ಅಂತ ಕೇಳ್ದ. ಅವನು ನೀಗ್ರೋ ಹುಡುಗ, ಅವನ ಮನಸ್ಸಲ್ಲಿ ಏನಿರಬಹುದು, ಬಿಳಿ ಬಣ್ಣದವರೆಲ್ಲ ಉದ್ಧಾರ ಆಗಿದ್ದಾರೆ, ಹಳದಿ ಬಣ್ಣದ ಜನ ಎಲ್ಲ ಉದ್ಧಾರ ಆಗಿದ್ದಾರೆ, ಕೆಂಪು ಮೈ ಬಣ್ಣ ಇರೋ, ಕೆಂಪು ಚರ್ಮ ಇರೋ ಜನ ಎಲ್ಲ ಉದ್ಧಾರ ಆಗಿದ್ದಾರೆ, ನಾವು ಕಪ್ಪು ಜನ ನಾವೇನಷ್ಟು ಉದ್ಧಾರ ಆಗಿಲ್ಲ, ಬಹುಶಃ ಬೆಲೂನ್ ಕೂಡ ಹಾಗೆ ಇರಬಹುದು. ಮಾಮ ಕಪ್ಪು ಬಣ್ಣದ ಬೆಲೂನು ಮೇಲ್ ಹೋಗುತ್ತ?
ಈ ಬೆಲೂನ್ ಮಾಮನಿಗೆ ಅವನ ಭಾವನೆ ಅರ್ಥ ಆಯ್ತು. ನೋವಿನಿಂದ ಆ ಮಾಮ ಈ ಹುಡುಗನ ಹತ್ರ ಹತ್ರ ಕರ್ಕೊಂಡವನ್ನ ತಲೆ ನೇವರಿಸಿ ಹೇಳ್ತಾನೆ, ಮಗು ಬೆಲೂನ್ ಮೇಲೆ ಹೋಗುತ್ತೋ ಇಲ್ಲೋ ಅನ್ನೋದು ಅದರ ಬಣ್ಣವನ್ನು ಅವಲಂಬಿಸಿದೆಯೋ ಅವಲಂಬಿಸಿಲ್ವೋ, ಅದರ ಒಳಗಡೆ ನಾವು ಹಾಕ್ತೀವಲ್ಲ ಗಾಳಿ, ಅದರ ಒಳಗಡೆ ಇರೋ ವಸ್ತು ಅದನ್ನ ಅವಲಂಬಿಸಿದೆ. ಶಿವಖೇರ ಇದನ್ನು ಬಹಳ ಚೆನ್ನಾಗಿ ತಗೊಳ್ತಾರೆ. ಹಾಗೆಯೇ ಓ ಮನುಷ್ಯನೇ, ನಿನಗೆ ಎರಡು ಆಯಾಮಗಳಿದೆ, ಒಂದು ಬಾಹ್ಯ ಆಯಾಮ, ಇನ್ನೊಂದು ಆಂತರಿಕ ಆಯಾಮ. ಬಾಹ್ಯ ಆಯಾಮಗಳಲ್ಲಿ ನಿನ್ನ ಮನೆ ಎಂಥದ್ದು, ನಿನ್ನ ಜಾತಿ ಭಾರತಕ್ಕೆ ಸಂಬಂಧಿಸಿದಂತೆ ಜಾತಿ, ಬೇರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಕ್ಲಾಸ್, ಇಲ್ಲಿ ಕ್ಯಾಸ್ಟು ಅಲ್ಲಿ ಕ್ಲಾಸು, ಎರಡೂ ಕಡೆ ಶ್ರೇಣಿ ಇವೆ. ನಿನ್ನ ಮನೆ ಎಂಥದ್ದು, ನಿನ್ನ ಶ್ರೀಮಂತಿಕೆ ಎಂಥದ್ದು, ನಿನ್ನ ಕಾರುಗಳು ಎಷ್ಟಿದೆ, ಎಷ್ಟು ದೊಡ್ಡ ಕಾರು, ನಿನ್ನ ಮೈ ಬಣ್ಣ ಎಂಥದ್ದು, ನಿನ್ನ ಕ್ಲಾಸು, ನಿನ್ನ ಕ್ಯಾಸ್ಟು ಯಾವುದು, ಇದ್ರ ಮೇಲೆ ಅವಲಂಬಿತವಾಗಿಲ್ವೋ ನಿನ್ ಮೇಲೆ ಹೋಗೋದಕ್ಕೆ, ನಿನ್ನ ಒಳಗಡೆ ಇದೆಯಲ್ಲ ಅದರ ಮೇಲೆ ಅವಲಂಬಿತವಾಗಿದೆ, ನಿನ್ನ ಒಳಗಡೆ ಇರೋ ವಸ್ತು. ಭಾರತೀಯ ಸಿದ್ಧಾಂತ ಇದಕ್ಕೆ ಎಷ್ಟು ಒತ್ತು ಕೊಡುತ್ತೆ, ಯಾವ ಉದ್ಧಾರಕ ಅಂಶ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಮೊಳಗುವಂತಹ ಯಾವುದೇ ಉದ್ಧಾರಕ ಅಂಶ ತೆಗೆದು ನನ್ನ ಮುಂದೆ ಇಡಿ ನೀವು, ಅದು ಬುದ್ಧ ಪೂರ್ವದ ಭಾರತದಲ್ಲಿ ಸಾಕಷ್ಟು ಪ್ರಚಾರಕ್ಕೆ ಒಳಗಾಗಿದ್ದಂತ ಒಂದು ರೀತಿ ಪುಣ್ಯಕೋಟಿ ಕಥೆ. ಮನೆ ಮನೆಯಲ್ಲೂ ಪುಣ್ಯಕೋಟಿ ಹಸುವಿನ ಕಥೆ ಹೇಗೆ ಗೊತ್ತು, ರಾಮಾಯಣದ ಕಥೆ ಮನೆ ಮನೆಗೂ ಹೇಗೆ ಗೊತ್ತು, ಅಷ್ಟರ ಮಟ್ಟಿಗೆ ಉದ್ಧಾರಕ ಅಂಶಗಳು ಬುದ್ಧಪೂರ್ವ ಭಾರತದಲ್ಲೇ ಎಲ್ಲರಿಗೂ ಗೊತ್ತಿದೆ. ದುರಂತ ಕಾಲದ ಮಹಿಮೆ, ಅದೇನಾದರೂ ಕಾರಣಗಳಿರಲಿ, ಇದೆಲ್ಲ ನಾವು ಮರಿತಾ ಬಂದೆ. ಮರೆಯೋದು ಒಂದು, ಇನ್ನೊಂದು ಹಲವಾರು ಕಾರಣಗಳಿಂದಾಗಿ ನಮ್ಮಲ್ಲಿ ಅನುಷ್ಠಾನಶೀಲತೆ ಎನ್ನುವಂತಹದ್ದು ಸಾಕಷ್ಟು ಕಡಿಮೆಯಾಗೋಯಿತು. ಅನುಷ್ಠಾನಶೀಲತೆ ಯಾಕೆ ಅಂತಂದ್ರೆ, ಆದರ್ಶ ದೊಡ್ಡದಾಗಿದ್ದಾಗ ಅದು ಬಹಳ ಬೇಗನೆ ನಿರಾಶ್ರಯ ಅನ್ನುವಂತಹ ದುಃಖವನ್ನ ಅನುಭವಿಸಬೇಕಾಗುತ್ತೆ. ಆಶ್ರಯದಾತರು ತಪ್ಪಿ ಹೋಗ್ತಾರೆ. ಕೃಷ್ಣ ಭಗವದ್ಗೀತೆಯನ್ನು ಕೊಡುವ ಕಾಲದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಇದು ಮೊದಲನೇ ಸಲ ಭಗವದ್ಗೀತೆ ನಾನು ಬೋಧನೆ ಮಾಡ್ತಾ ಇರೋದಲ್ವೋ, ಈ ಇದೇ ಭಗವದ್ಗೀತೆ ಇದೇ ತತ್ವ ನಾನಿದನ್ನು ಮೊದಲನೇ ಸಲ ನಿನಗೆ ಬೋಧನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಅವ್ಯಯ ಅಂತಂದ್ರೆ ಖಾಲಿಯಾಗದ, ಕಣ್ಮರೆಯಾಗದ, ಸಾವಿಲ್ಲದ ಈ ಮಹಾನ್ ಯೋಗವನ್ನ ನಾನು ಸೂರ್ಯ ಹುಟ್ಟಿದಾಗಲೇ ಹೇಳಿದ್ದೀನಿ. ಸೂರ್ಯ ಹುಟ್ಟಿದ ಕೆಲವು ಕೋಟಿ ವರ್ಷಗಳಾದ್ಮೇಲೆ ಅರ್ಜುನ ಬಂದಿರುವುದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಸೂರ್ಯ ನನ್ನ ಈ ವಿಷಯದಲ್ಲಿ ಮೊಟ್ಟ ಮೊದಲ ಶಿಷ್ಯ. ಆ ಶಿಷ್ಯ ಪರಂಪರೆ ಮುಂದುವರಿಯಿತು. ವಿವಸ್ವಾನ್ ಮನುವೇ ಪ್ರಾಹು. ಸೂರ್ಯ ಇದನ್ನ ಮನು ಅಂದ್ರೆ ಯಾರು, ಮೊಟ್ಟ ಮೊದಲ ಮನುಷ್ಯರಲ್ಲಿ ನಿರ್ಮಾಣವಾದಂತಹ ಶ್ರೇಷ್ಠ ಮನುಷ್ಯ. ಯಾವ ಮನುಷ್ಯರಲ್ಲಿ ಶ್ರೇಷ್ಠನಾದ ಮೊದಲನೇ ಮನುಷ್ಯನು, ಯಾವ ಮನುಷ್ಯನನ್ನು ಅನುಸರಿಸಿಕೊಂಡು ಮಾನವ ವರ್ಗ ಉದ್ಧಾರವಾಗಬೇಕು ಅಂತ ನಿಯಮ ಮಾಡಲ್ಪಟ್ಟು, ಮನುವಿನಿಂದ ಬಂದವರು ಮನುಷ್ಯರು, ಎಲ್ಲರನ್ನೂ ಮನುಷ್ಯರು ಅಂತ ಕರೆಯೋದಕ್ಕಾಗಲ್ಲ, ಮನುವಿನಿಂದ ಬಂದವರು. ಈ ಮನುಸ್ಮೃತಿಯ ಬಗ್ಗೆ ಇವತ್ತು ಬಹಳ ಬೇರೆ ಬೇರೆ ಮಾತುಗಳು, ಬೇರೆ ಬೇರೆ ಸಂಗತಿಗಳಿದೆ. ನಾನು ಅದೇ ಈ ಚರ್ಚೆಗೆ ಇಳಿಯಲ್ಲ. ನಾನು ಅದನ್ನು ಮನು ಅದನ್ನು ಹೇಳಿರೋದು ಒಂದೇ ವಾಕ್ಯ ಹೇಳ್ಬಿಡ್ತೀನಿ. ನಾನು ಬರೆದಿರತಕ್ಕಂತಹದ್ದು ಸ್ಮೃತಿ, ಶ್ರುತಿ ಅಲ್ಲ. ಶಾಶ್ವತ ಸತ್ಯಗಳು ಶ್ರುತಿಯಲ್ಲಿ ಮಾತ್ರ ಇರುತ್ತವೆ. ನಾನು ಬರೆದದ್ದು ಸ್ಮೃತಿ. ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನನ್ನ ಸ್ಮೃತಿಯನ್ನು ಬದಲಾಯಿಸಿಕೊಳ್ಳಿ ಸ್ಪಷ್ಟವಾಗಿ ಅವನು ಹೇಳಿದ್ದಾನೆ. ಅದನ್ನು ನಾವು ಲೆಕ್ಕಕ್ಕೆ ಇಟ್ಕೊಳ್ಳದೆ ನಮ್ಮ ಅನುಕೂಲಕ್ಕೆ ಆಗುವಂತಹ ವಾಕ್ಯಗಳನ್ನು ಮಾತ್ರ ತಗೊಂಡು ಅದರ ಮೇಲೆ ನಮ್ಮ ಆರ್ಗ್ಯುಮೆಂಟ್ ಬಿಲ್ಡಪ್ ಮಾಡೋದ್ರಲ್ಲಿ ನಾವು ಭಾರತೀಯರು ಯಾವತ್ತೂ ಗೋಲ್ಡ್ ಮೆಡಲ್ ನಮ್ಗೆ, ಆವತ್ತು ನಮ್ಗೆ, ಇವತ್ತು ನಮ್ಗೆ, ಇನ್ನು ಮುಂದೆ 10,000 ವರ್ಷಗಳಿಗೂ ಅನುಕೂಲ ವೇದಾಂತಗಳನ್ನ, ಅನುಕೂಲ ಸಿದ್ಧಾಂತಗಳನ್ನ ಇಟ್ಕೊಂಡು ಇಡೀ ಸಿದ್ಧಾಂತಕ್ಕೇನೆ ಈ ತರ ಇದೆಯೇನೋ ಅಂತ ಜನರು ತಪ್ಪು ಭಾವನೆ ಕಲ್ಪಿಸೋದ್ರಲ್ಲಿ ನಾವು ನಿಸ್ಸೀಮರು. ಅದೇನಾದ್ರೂ ಇರಲಿ, ವಿವಸ್ವಾನ್ ಮನುವೇ ಪ್ರಾಹು. ಮನುಹು ಇಕ್ಷ್ವಾಕವೇ ಬ್ರವೇ. ಮನು ಈ ಭಗವದ್ಗೀತೆನ ಯಾರಿಗೆ ಹೇಳ್ದ, ಇಕ್ಷ್ವಾಕು ವಂಶದವರಿಗೆ ಹೇಳ್ದ. ಯಾವ ವಂಶದಲ್ಲಿ ಶ್ರೀರಾಮ ಹುಟ್ಟಿದ, ಅದು ಇಕ್ಷ್ವಾಕು ವಂಶ. ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ಶ್ರೇಷ್ಠವಾದ ವಂಶ ಇಲ್ಲಿವರೆಗೆ ಇನ್ಯಾವುದೂ ಬಂದಿಲ್ಲ. ಸುಮಾರು 50 ತಲೆಮಾರುಗಳು ಬರುತ್ತವೆ ಇಕ್ಷ್ವಾಕು ವಂಶ. ಸ್ವಲ್ಪ ಹೆಚ್ಚು ಕಡಿಮೆ
ಐವತ್ತು ತಲೆಮಾರುಗಳ ಜಾತಕವನ್ನ ಅವರ ಒಬ್ಬೊಬ್ಬರದು ಏನು ವಿವರಣೆ ಇದೆ ಅದನ್ನೆಲ್ಲ ಕಾಳಿದಾಸ ರಘುವಂಶ ಅನ್ನುವಂತ ಬೃಹತ್ ಮಹಾಕಾವ್ಯದಲ್ಲಿ ಅದನ್ನ ಹಿಡಿತಾನೆ, ವರ್ಣನೆಯನ್ನೆಲ್ಲ ಕೊಡ್ತಾನೆ. ಆ ಮಹಾಕಾವ್ಯದ ವಸ್ತುವೇ ರಘುವಂಶ. ಇನ್ನೇನು ಮುಟ್ಟೋಕ್ ಹೋಗಿದ್ದ, ಯಾವ ವಂಶದ ರಾಮ ಹುಟ್ಟಿದ ಆ ವಂಶದ ರಾಜರು ಬೇರೆ ನೂರಾರು ಜನ ರಾಜರು, ಅವರಲ್ಲಿ ಇಕ್ಷ್ವಾಕು ಅನ್ನುವಂತ ಅವನು ಬಹಳ ಪ್ರಸಿದ್ಧನಾದವನು. ಆದ್ರಿಂದ ಇಕ್ಷ್ವಾಕು ವಂಶ ಅಂತಲೇ ಅದಕ್ಕೆ ಹೆಸರು ಬಂತು. ಆ ಮನು ಇದನ್ನ ಮೊದಲು ಹೇಳಿದ್ದು ಇಕ್ಷ್ವಾಕು ವಂಶದ ಪ್ರಾರಂಭಿಕ ವ್ಯಕ್ತಿ ಏನಿದ್ದಾನೆ ಇಕ್ಷ್ವಾಕು ಮಹಾರಾಜ, ಅವನಿಗೆ ಅವನ್ ಬಹುಶಃ ಅವನ ಮಗನಿಗೆ ಹೀಗೆಲ್ಲ ಹೇಳ್ತಾ ಬಂದಿರಬಹುದು. ಈ ಇಕ್ಷ್ವಾಕು ವಂಶದವರು ಹೇಗಿದ್ರು ಅಂತ ಕಾಳಿದಾಸನೇ ಒಂದ್ ಕಡೆ ಹೇಳ್ತಾನೆ. ಏನ್ ಹೇಳ್ತಾನೆ, ಅವರೇನಾದ್ರೂ ಆ ರಾಜರು ಬಿಲ್ಲು ಬಾಣ ತಗೊಂಡು ರಣರಂಗಕ್ಕೆ ಹೋದ್ರು ಇಂದ್ರನು ಹೆದರ್ಬೇಕು, ಅಂತಹ ಧೀರರು. ಅದೇ ರಣರಂಗದಲ್ಲೇ ಆ ಬಿಲ್ಲು ಬಾಣಗಳನ್ನ ಪಕ್ಕಕ್ಕಿಟ್ಟು ಒಂದು 5 ನಿಮಿಷ ಧ್ಯಾನ ಮಾಡೋಣ ಅಂತ ಧ್ಯಾನಕ್ಕೆ ಕೂತರು, ಕೆಲವೇ ನಿಮಿಷಗಳಲ್ಲಿ ಸಮಾಧಿಸ್ತರಾಗ್ತಾರೆ. ಶಸ್ತ್ರ ಹಿಡಿದರೆ ಇಂದ್ರ ಹೆದರ್ಬೇಕು, ಪಕ್ಕಕ್ಕಿಟ್ಟು ಧ್ಯಾನಕ್ಕೆ ಕುಳಿತರೆ ಒಮ್ಮೆಲೆ ಸಮಾಧಿಸ್ತರಾಗ್ತಾರೆ. ಇದು ಭಾರತೀಯ ಸದ್ಗೃಹಸ್ಥನ ಶ್ರೇಷ್ಠ ಲಕ್ಷಣಗಳಲ್ಲಿ ಎರಡು. ಸದ್ಗೃಹಸ್ಥರು ಸದ್ಗೃಹಸ್ಥರ ನಿರ್ಮಾಣ, ಸದ್ಗೃಹದ ನಿರ್ಮಾಣ. ಕಳೆದ 1 ತಿಂಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾತಾಡ್ತಾ ಇರತಕ್ಕಂತಹ ಸಬ್ಜೆಕ್ಟ್ ಯಾವುದು, ಸದ್ಗೃಹಸ್ಥನನ್ನು ನಿರ್ಮಾಣ ಮಾಡೋದು ಹೇಗೆ, ಒಬ್ಬೊಬ್ಬ ಗೃಹಸ್ಥನು ಸದ್ಗೃಹಸ್ಥನಾಗೋದು ಹೇಗೆ. ಈ ಸದ್ಗೃಹಸ್ಥನ ಲಕ್ಷಣಗಳು 100 ಇರುತ್ತೆ. ಪ್ರಧಾನವಾಗಿ 2 ಲಕ್ಷಣ ಏನ್ ಹೇಳೋದು, ಹೊರ ಪ್ರಪಂಚಕ್ಕೆ ಹೊರಟ ಅವನು ಇಂದ್ರನು ಹೆದರುವಂತ ರೀತಿಯಲ್ಲಿ ಪೌರುಷವಂತ, ಅನ್ನ ಬೇಕನಿಸಿದ್ದನ್ನು ಸಾಧಿಸಬಲ್ಲ, ಬೇಕನಿಸಿದ್ದನ್ನು ಸಾಧಿಸಬಲ್ಲ, ಹೊರ ಪ್ರಪಂಚಕ್ಕೆ ಹೊರಟ, ಚಕ್ರವರ್ತಿಗಳಲ್ಲೇ ಮಹಾಚಕ್ರವರ್ತಿ. ಅದನ್ನು ಬಿಟ್ಟು ವಾಪಸ್ ಮನೆಗೆ ಬಂದು ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಆಶ್ರಮಕ್ಕೆ ಹೋಗಿ ಸ್ವಲ್ಪ ಧ್ಯಾನ ಮಾಡೋಣ ಅಂತ ಕೂತರೆ ಬಹಳ ಬೇಗನೆ ಆ ಧ್ಯಾನದಲ್ಲಿ ಮಗ್ನರಾಗಿ ಹೊರ ಪ್ರಪಂಚವನ್ನೇ ಸಂಪೂರ್ಣವಾಗಿ ಮರೆತು ಒಳಗಡೆ ಇರತಕ್ಕಂಥ ಆ ಮಹಾನ್ ಸತ್ಯದಲ್ಲಿ ತನ್ನನ್ನೇ ಕರಗಿಸಿಕೊಂಡು ಅದರ ದಿವ್ಯ ಆನಂದವನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ಮುಳುಗುವಂತಹ ಸಾಮರ್ಥ್ಯವುಳ್ಳವನು. ಹೊರ ಪ್ರಪಂಚ ಒಳ ಪ್ರಪಂಚ ಎರಡನ್ನೂ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡವನು. ವೇದಗಳು ಹೇಳೋದು ಇದನ್ನೇ, ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಬೇರೆ ಹೆಸರಿಂದ ಕರೆಯುತ್ತೆ ವೇದಗಳಷ್ಟೇ. ಇದನ್ನ ಒಬ್ಬೊಬ್ಬ ಮನುಷ್ಯನು ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗಗಳಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಪ್ರವೃತ್ತಿ ಅಂತಂದ್ರೆ ಏನು, ಧರ್ಮ ಅರ್ಥ ಕಾಮ ಈ ಮೂರು ಸೇರಿ ಪ್ರವೃತ್ತಿ. ನಿವೃತ್ತಿ ಅಂದ್ರೆ ಏನು, ಮೋಕ್ಷ. ಧರ್ಮ ಅನ್ನಿ ಅವನಂತ ನಿಷ್ಣಾತ ಯಾರು ಇಲ್ಲ ಅಂತ ಧಾರ್ಮಿಕ ವ್ಯಕ್ತಿ. ಅರ್ಥ ಅಂತಂದ್ರೆ ಸುಖವಾಗಿರೋದಕ್ಕೆ ಯಾವ ಯಾವ ಸಲಕರಣೆ ಏನೇನು ತಯಾರಿ ಬೇಕೋ, ಸುಖಕ್ಕೆ ಏನೇನು ಬೇಕೋ ಅದೆಲ್ಲವೂ ಕೂಡ ಅರ್ಥ. ಕಾಮ ಅಂತಂದ್ರೆ ಏನು, ಯಾವ ಆಸೆಯನ್ನು ಬೇಕಾದರೂ ಅವನು ಈಡೇರಿಸಿಕೊಳ್ಳಬಲ್ಲಂತ ಒಂದು ಸಾಮರ್ಥ್ಯ. ಪ್ರತಿ ಗೃಹಸ್ಥನಿಗೂ ಈ ಸಾಮರ್ಥ್ಯಗಳಿರಬೇಕು. 25 ವರ್ಷಗಳ ಕಾಲ ಈ ಸಾಮರ್ಥ್ಯಗಳನ್ನೆಲ್ಲ ಅನುಭವಿಸಿ ಸಾಕಷ್ಟು ಭೋಗ ಭಾಗ್ಯಗಳನ್ನ ಮುಳುಗಿ ತೇಲಿಯಾದ ಮೇಲೆ ಓಹೋ ಇದೆಲ್ಲ ಮಿತಿ ಉಳ್ಳದ್ದು, ಮಿತಿ ಇಲ್ಲದಂತಹ ಅನಂತವಾದಂತಹ ಒಂದು ಆನಂದ, ಸಚ್ಚಿದಾನಂದ ಸ್ವರೂಪವಾದಂತಹ ಒಂದು ಆನಂದ ಅದು ಬೇಕು ಅಂತ ಒಳ ಪ್ರಪಂಚದಲ್ಲಿ ಹುಡುಕುವುದಕ್ಕೆ ಹೋಗ್ತಾನೆ. ಹೊರ ಪ್ರಪಂಚದಲ್ಲಿ ಸಿಗಲ್ಲ. ಇದು ನಿವೃತ್ತಿ ಮಾರ್ಗ. ಇಕ್ಷ್ವಾಕು ವಂಶದ ಒಬ್ಬೊಬ್ಬನೂ ರಾಜ ಶ್ರೀರಾಮನಲ್ಲಿ ಇದು ಹೈಯೆಸ್ಟ್ ಲೆವೆಲ್ಗೆ ಬಂತು. ಹೀಗಿದ್ದ, ನೆನ್ಪಿಟ್ಕೊಳ್ಳಿ, ಧರ್ಮ ಧರ್ಮ ಧರ್ಮ. ವಿವೇಕಾನಂದ ಹೇಳ್ತಾರೆ, ಓ ಭಾರತ, ಧರ್ಮಕ್ಕೆ ಗುಡ್ ಬೈ ಹೇಳಿದ್ರೆ ವಿಥಿನ್ 3 ಜನರೇಷನ್ಸ್ ಯು ವಿಲ್ ಟೋಟಲಿ ವ್ಯಾನಿಶ್. ನಿನ್ನ ಆದರ್ಶ ಭಾರತ, ರಾಜಕಾರಣ ನಿನ್ನ ಆದರ್ಶ ಅಲ್ಲ, ಶ್ರೀಮಂತಿಕೆ ನಿನ್ನ ಆದರ್ಶ ಅಲ್ಲ, ಮಿಲಿಟರಿ ಶಕ್ತಿ ನಿನ್ನ ಆದರ್ಶ ಅಲ್ಲ, ಇನ್ನಾವುದು ನಿನ್ನ ಆದರ್ಶ ಅಲ್ಲ. ಪರಮಾತ್ಮ ನಿನ್ನನ್ನು ಯಾಕೆ ಸೃಷ್ಟಿ ಮಾಡಿದಾನೆ ಅಂದ್ರೆ ಜಗತ್ತಿಗೆ ಧರ್ಮವನ್ನು ಕೊಡೋದಕ್ಕೆ. ಹೀಗೆ 3-4 ದೇಶಗಳನ್ನ ಹೇಳ್ತಾರೆ. ಫ್ರಾನ್ಸ್ ಯಾಕೆ ಸೃಷ್ಟಿಯಾಗಿದೆ, ಇಂಗ್ಲೆಂಡ್ ಯಾಕೆ ಸೃಷ್ಟಿಯಾಗಿದೆ, ಅಮೆರಿಕ ಯಾಕೆ ಸೃಷ್ಟಿಯಾಗಿದೆ, ಜಪಾನ್ ಯಾಕೆ ಸೃಷ್ಟಿಯಾಗಿದೆ. ವಿವೇಕಾನಂದ ಅವ್ರು ಗೊತ್ತಿಲ್ಲದೆ ಇರೋ ವಿಷಯವೇ ಇಲ್ಲ. ಅಷ್ಟು ಅಥಾರಿಟೇಟಿವ್ ಆಗಿ ಮುಂದಿನ 100 ವರ್ಷಗಳಲ್ಲ 500 ವರ್ಷಗಳ ಭವಿಷ್ಯವನ್ನ ಕರಾರುವಾಕ್ಕಾಗಿ ಅವರು ಇಂತಹ ವರ್ಷದಲ್ಲಿ ಇದಾಗುತ್ತೆ ಜಗತ್ತಿನಲ್ಲಿ ಅಂದ್ರೆ ಅದಾಗಲೇಬೇಕು ಹಾಗೆ ಹೇಳಿದಂತಹ ವ್ಯಕ್ತಿ ಇಂಡಿಯಾ ದೇಶಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಏನದು, ಧರ್ಮ. ಧರ್ಮ ಅಂದ್ರೆ ಏನು, ಮತ್ತೆ ಪ್ರವೃತ್ತಿ ನಿವೃತ್ತಿ, ಬಾಹ್ಯ ಪ್ರಕೃತಿ ಮೇಲೆ ನಿಯಂತ್ರಣ, ಆಂತರಿಕ. ಇದು ವ್ಯಕ್ತಿಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ವ್ಯಕ್ತಿ ಕುಟುಂಬ ಸಮಾಜ ದೇಶ ಎಲ್ಲಕ್ಕೂ ಸೇರಿರ್ತಕ್ಕಂಥ. ಇಕ್ಷ್ವಾಕು ವಂಶ, ಮನು,
ಸೂರ್ಯ ಇವರೆಲ್ಲ ಇದನ್ನೇ ಪಾಲನೆ ಮಾಡ್ಕೊಂಡು ಬಂದಿದ್ದು. ಭಗವದ್ಗೀತೆಯ ಸಾರವೇ ಇದು, ನೆನ್ಪಿಟ್ಕೊಳ್ಳಿ. ಭಗವದ್ಗೀತೆಯ ಸಾರ ಏನು ಅಂತಂದ್ರೆ, ಶ್ರೇಷ್ಠ ಮಟ್ಟದ ಮನುಷ್ಯನನ್ನಾಗಿ ಮಾಡೋದು. ಅದೇ ವೇದಗಳಿಗೆ ಬರೆದಿರ್ತಕ್ಕಂತ ಶ್ರೇಷ್ಠ ಭವಿಷ್ಯ. ವೇದಗಳು ಈ ದೇಶದ ಜಗತ್ತಿನ ಅತ್ಯಂತ ಹಳೆಯದಾದ ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ದೇಶಕ್ಕೂ ಸಂಬಂಧಪಟ್ಟಂತೆ ಮೋಸ್ಟ್ ಎಕ್ಸಾಸ್ಟಿವ್ ವರ್ಕ್. ಅದರ ಸಾರ ಭಗವದ್ಗೀತೆ. ಭಗವದ್ಗೀತೆಯ ಸಾರ ಧರ್ಮ. ಧರ್ಮದ ಸಾರ ಪ್ರವೃತ್ತಿ ನಿವೃತ್ತಿಗಳನ್ನ ಮನುಷ್ಯ ಸಂಪೂರ್ಣವಾಗಿ ಅನುಭವಿಸುವಂತಹದ್ದು. ಅದನ್ನು ಪರ್ಸನಲೈಸ್ಡ್ ಮಾಡಿದ್ದು, ಇಂಟರ್ನಲೈಸ್ ಮಾಡಿ ವೈಯಕ್ತಿಕ ನೆಲೆಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಶ್ರೀರಾಮ. ರಾಮೋ ವಿಗ್ರಹವಾನ್ ಧರ್ಮ. ರಾಮ ಗುಹನ ಆ ಹೃದಯವಂತಿಕೆ ನೋಡಿ, ದುಡ್ಡೇ ತಗೊಳ್ಳದೆ ಅವನು ನದಿಯನ್ನು ದಾಟಿಸುವುದನ್ನು ನೋಡಿ ಅವನನ್ನು ಆಲಿಂಗಿಸಿಕೊಂಡು ಲಕ್ಷ್ಮಣನ್ಗೆ ಹೇಳ್ತಾನೆ, ಲಕ್ಷ್ಮಣ ಇಲ್ಲಿವರೆಗೆ ನಾವು 4 ಜನ ಅಣ್ಣ ತಮ್ಮಂದಿರು, ಇನ್ನು ಮುಂದೆ ನಾವು 5 ಜನ ಅಣ್ಣ ತಮ್ಮಂದಿರು. ಜಾತಿ ಅಡ್ಡ ಬಂತೆ ಇಲ್ಲಿ, ಸ್ಟೇಟಸ್ ಅನ್ನೋದು ಅಡ್ಡ ಬಂತೆ ಇಲ್ಲಿ. ಇಲ್ಲಿ ಪ್ಯಾರಾಮೀಟರ್, ರಾಮ ಪರಿಗ್ರಹಿಸಿದ ಪ್ಯಾರಾಮೀಟರ್ ಯಾವುದು? ಸಜ್ಜನಿಕೆ. ಅವನು ಬೆಸ್ತ ಇರಬಹುದು, ಅವನು ಕೆಳಮಟ್ಟದವನಿರಬಹುದು ಸಾಮಾನ್ಯ ಅರ್ಥದಲ್ಲಿ, ಸಾಮಾನ್ಯವಾಗಿ ತಪ್ಪು, ನಾವು ತಪ್ಪುಗಳು ಮಾಡೋದಿಲ್ಲಿ. ಅವನು ಕೆಳಮಟ್ಟದವನು, ಅವನ ಸಂಪಾದನೆ ಎಷ್ಟು, ಅವನ ಜಾತಿ ಏನು. ಯಾರು ವಿಗ್ರಹವಾನ್ ಧರ್ಮ ಆಗಿದ್ನೋ ಅವನ ದೃಷ್ಟಿನಲ್ಲಿ ಗುಹ ಏನಾದ, ಏ ನಾವು ಸಮಾನರು, ನನ್ನ ಸ್ನೇಹಿತ ಅಲ್ಲ ನೀನು, ನಮ್ಮ ಕಷ್ಟ ಹಂಚಿಕೊಂಡೆ ಗುಹನೇ, ನಾನು ಅದಕ್ಕೆ ಪ್ರತಿಯಾಗಿ ನನ್ನ ರಕ್ತ ಹಂಚಿಕೊಳ್ತಾ ಇದ್ದೇನೆ ನಿನ್ನ ಜೊತೆ. ನೆನ್ಪಿಟ್ಕೊಳ್ಳಿ, ಒಡ ಹುಟ್ಟಿದ ಸೋದರರನ್ನು ಎಷ್ಟೋ ಸಲ ನಾವು ಸೋದರರು ಅಂತ ಮಾತಿ ತೀರಿನಲ್ಲಿ ಒಪ್ಕೊಳ್ಬಹುದು, ಆದ್ರೆ ಪ್ರಾಕ್ಟಿಕಲ್ ಆಗಿ ಸೋದರರು ಅಂತ ಒಪ್ಕೊಂಡಿರಲ್ಲ. ಸೋದರ ಅಂತ ಒಪ್ಕೊಳ್ಳೋದೇನು, ರಕ್ತ ಹಂಚಿಕೊಳ್ಳೋದನ್ನ ಒಪ್ಕೊಂಡಿದೀವಿ ಅಂತಂದ್ರೆ ಅರ್ಥವೇನು? ಅವನ ರಕ್ತಕ್ಕಾಗುವ ನೋವು ನನ್ನ ರಕ್ತಕ್ಕಾಗಿದೆಯಾ? ಅವನ ರಕ್ತಕ್ಕಾದ ಅವಮಾನ ನನ್ನ ರಕ್ತಕ್ಕಾಗಿದೆಯಾ? ಅದು ರಕ್ತ ಹಂಚಿಕೊಳ್ಳೋದು ಅಂತಂದ್ರೆ, ರಕ್ತ ಹಂಚ್ಕೊಂಡ ಅಂತಂದ್ರೆ ಏನು? ಗುಹಾ ಶ್ರೀರಾಮನಲ್ಲಿ ಒಂದಾಗ್ಬಿಡೋದಕ್ಕೆ, ಅವನು ಪ್ರತ್ಯೇಕ ವ್ಯಕ್ತಿ ಅಲ್ಲ, ಒಂದಾಗುವುದಕ್ಕೆ ರಾಮ ಅವಕಾಶ ಮಾಡಿಕೊಟ್ಟ. ರಾಮ ಅವಕಾಶ ಮಾಡಿಕೊಟ್ಟ ಅಂದ್ರೆ ಲಕ್ಷ್ಮಣನು ಅವಕಾಶ ಮಾಡಿಕೊಟ್ಟ, ಭರತನು ಅವಕಾಶ ಮಾಡಿಕೊಟ್ಟ, ಇಕ್ಷ್ವಾಕು ವಂಶ ಬೆಳೆದು ಬಂದಿದ್ದು ಹಾಗೆ. ಭಗವದ್ಗೀತೆಯ ಸಾರ ಇದು. ಮೇಲಕ್ಕೆ ಹೋಗೋದು, ಮೇಲಕ್ಕೆ ಹೋದ ಒಳಗಡೆ ಇರ್ತಕ್ಕಂತಹದ್ದು ಇದು. ರಾಮನ ಹೊರಗಿನ ವೈಭವ ಅಲ್ಲ ಈ ಬುದ್ಧಿ, ರಾಮನ ಒಳಗಿನ ವೈಭವ. ಒಳಗಡೆ ಇರ್ತಕ್ಕಂಥದ್ರ ಮೇಲೆ ಅವಲಂಬಿತವಾಗುತ್ತೋ. ಒಳಗಡೆ ಇರೋದೇನು? ಮನಸ್ಸು, ಬುದ್ಧಿ ಇತ್ಯಾದಿಗಳು ಒಳಗಡೆ ಇರ್ತಕ್ಕಂಥದ್ದು. ಆ ಮನಸ್ಸು ಆ ಬುದ್ಧಿಗಳು ನಮ್ಮನ್ನ ಅಷ್ಟು ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ, ಒಳಗಡೆ ಹಾಕಿರೋ ವಸ್ತು ಯಾವುದು? ಗಾಳಿ. ಯಾವುದು ಗಾಳಿ? ಯಾವುದು ಮೇಲಕ್ಕೆ ಎತ್ತುಕೊಂಡು ಹೋಗುವ ಸಾಮರ್ಥ್ಯ? ಯಾವ ಗಾಳಿ ಇದೆಯೋ ಆ ಗಾಳಿ, ಅದು ಯಾವ್ದಾದ್ರೂ ಗಾಳಿ ಆಗಿರಲಿ, ಅದು ನೈಟ್ರೋಜನ್ ಆಗಿರ್ಲಿ, ಹೈಡ್ರೋಜನ್ ಆಗಿರ್ಲಿ, ಅಥವಾ ಇನ್ನೇನೋ ಒಂದು ನಿಯಾನ್ ಆಗಿರ್ಲಿ, ನೋಡಿ ನಾನೇನ್ ಮಾಡ್ಲಿ. ಒಳಗಡೆ ಇರಬೇಕಾದ ಗಾಳಿ ಯಾವುದು? ಯಾವ ಗಾಳಿ ಮೇಲಕ್ಕೆ ನಿನ್ನ ಎತ್ಕೊಂಡು ಹೋಗಬಲ್ಲದು? ಆ ಗಾಳಿ. ನಮ್ಮ ಒಳಗಡೆ ಇರೋ ಗಾಳಿ ಯಾವುದು? ನಮ್ಮ ಮನಸ್ಸು, ನಮ್ಮ ಬುದ್ಧಿ. ನಮ್ಮನ್ನ ಮೇಲಕ್ಕೆ ಎತ್ಕೊಂಡು ಹೋಗುವ ಮನಸ್ಸು ಬುದ್ಧಿಗಳು ಒಳಗಡೆ ಇದೆಯೋ? ಪ್ರಪಾತಕ್ಕೆ, ಪಾತಾಳಕ್ಕೆ ಕರ್ಕೊಂಡು ಹೋಗುವ ಮನಸ್ಸು ಬುದ್ಧಿಗಳಿದೆಯೋ? ಇದನ್ನು ನಾವು ನೋಡಬೇಕು. ಮೊಟ್ಟ ಮೊದಲ ಘಟಿಕೋತ್ಸವ ಭಾಷಣ ತೈತ್ರಿಯ ಉಪನಿಷತ್ನಲ್ಲಿ ಬಂದಾಗ ಅದರ 3ನೇ ವಾಕ್ಯ ಸ್ನಾತಕೋತ್ತರರಿಗೆ ಹೇಳ್ತಾನೆ ಆಚಾರ್ಯ, ವೇದಂ ಅನೂಚ್ಯ ಆಚಾರ್ಯ ಅಂತೇವಾಸಿ ನಮ್ಮ ಅನುಶಾಸ್ತಿ. ಅಂತೇವಾಸಿಗಳೇ ಅಂದ್ರೆ ಸ್ಟೂಡೆಂಟ್ಸ್, ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್. ವೇದಗಳನ್ನು ಅನುಸರಿಸಿಕೊಂಡು ವೇದಗಳ ಬೆಳಕಿನಲ್ಲಿ 4 ವಾಕ್ಯಗಳು ಹೇಳ್ತೇನೆ, ಸುಮಾರು 40 ವಾಕ್ಯ ಹೇಳ್ತಾನೆ. 3ನೇ ವಾಕ್ಯ, ಪ್ರತಿನಿತ್ಯವೂ ನೀವು ಸನ್ಮಾರ್ಗದಲ್ಲಿ ಇರುವಿರೋ ಇಲ್ಲವೋ ಅಂತ ನಿಮ್ಮನ್ನೇ ನೀವು ವಿಶ್ಲೇಷಿಸಿಕೊಳ್ಳಿ. ನಿನ್ನ ಮನಸ್ಸು ಹೇಗಿದೆ? ರಾಮನ ಮನಸ್ಸಿನಂತೆ ಗುಹನನ್ನು ಅಪ್ಪಿಕೊಳ್ಳೋ ಮನಸ್ಸು ಆಗಿದೆಯಾ? ಬೇಕಾಗಿರ್ತಕ್ಕಂತಹದ್ದು ನೆನಪಿಟ್ಕೊಳ್ಳಿ, ಯಾವುದೇ ಸಮಾಜಕ್ಕೆ ಸ್ವರ್ಗದ ನಿರ್ಮಾಣಕ್ಕೋಸ್ಕರ ಅಥವಾ ಬೆಲೂನ್ ಮೇಲಕ್ಕೆ ಹೋಗೋದಕ್ಕೆ ಬೇಕಾಗಿರ್ತಕ್ಕಂತಹ ಗಾಳಿ ಯಾವುದು ಅಂತಂದ್ರೆ ಸಹಬಾಳ್ವೆ. ಕಷ್ಟ ನಷ್ಟಗಳನ್ನು ಹಂಚಿಕೊಳ್ಳೋದು, ಸುಖ ದುಃಖಗಳನ್ನು ಇನ್ನೇನು ಇಡೀ ದೇಶ ಕಟ್ಟೋದು ಅಂತನ್ನಿ, ಸಮಾಜ ಕಟ್ಟೋದು ಅಂತನ್ನಿ, ಕುಟುಂಬ ಕಟ್ಟೋದು ಅಂತನ್ನಿ, ವೈಯಕ್ತಿಕ ನೆಲೆಯಲ್ಲಿ ನಾವು ಮೇಲಕ್ಕೆ ಹೋಗೋದು ಅಂತನ್ನಿ, ಬೇಕಾಗಿರ್ತಕ್ಕಂತಹದ್ದು ಇಷ್ಟೇ. ಪ್ರಾಮಾಣಿಕವಾಗಿ ನಮ್ಮ ಸುಖ ದುಃಖಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬೇಕು. ಯಾರು ಪರಶಾರದಾ ಮಾತೆ ಹೇಳಿದ ಹಾಗೆ, ನಿನ್ನ ಮುಕ್ಕಾಲು ಪಾಲು ಜೀವನವನ್ನ ಇನ್ನೊಬ್ಬರ ದೋಷಗಳನ್ನು ನೋಡೋದ್ರಲ್ಲೇ ಹಾಳು ಮಾಡಿಕೊಂಡಿಯಲ್ಲೋ. ಪರಕೀಯರು ಯಾರು? ಶಾರದಾ ಮಾತೆ ಎಂತ ಸೋಷಿಯಲ್ ಫಿಲಾಸಫರ್, ಎಂತ ಸೋಷಿಯಲ್ ಸೈಂಟಿಸ್ಟ್! ಪರಕೀಯರು ಯಾರು? ಈಗ ನಾನು ಹಾಕೊಂಡಿದ್ದೇನೆ ನನ್ನ ಕೆಂಪು ಬಟ್ಟೆ, ಇದನ್ನ ನಾನು ನೈದಿದ್ದ
ಒಂದು ಎಲೆಕ್ಟ್ರಿಕ್ ಬಲ್ಬ್ ಇಲ್ಲಿ ಉರಿತಾ ಇದೆ, ಅದರ ಬೆಳಕಿನಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಈ ಎಲೆಕ್ಟ್ರಿಕ್ ಬಲ್ಬ್ ನ ನಾನು ನಿರ್ಮಾಣ ಮಾಡಿದ್ದ, ಅದು ಹರಿತಾ ಇರುವ ಕರೆಂಟ್ ನಮ್ಮೂರಿನ ಕರೆಂಟ್. ಬಲ್ಬ್ ಮಾಡಿದವರು ಯಾರು, ಕರೆಂಟ್ ಹರಿಸಿದವರು ಯಾರು, ಇಲ್ಲಿ ಬಂದು ಈ ಫಿಟ್ಟಿಂಗ್ ಎಲೆಕ್ಟ್ರಿಕ್ ಫಿಟ್ಟಿಂಗ್ ಎಲ್ಲ ಮಾಡಿದವರು ಯಾರು, ಅದಕ್ಕೆ ಆಧಾರವಾಗಿ ಬಂದಂತ ಈ ಕಟ್ಟಡ ಮಾಡಿದವರು ಯಾರು, ನಾನು ಏನ್ ಮಾಡ್ಕೊಂಡಿದ್ದೀನಿ, ಇದನ್ನೆಲ್ಲ ನಾನು ಮಾಡಿದ್ದ. ಮನುಷ್ಯನೇ, ನೀನೊಬ್ಬನಾಗಿ ಬದುಕಲಾರೆ, ನೀನೊಬ್ಬನಾಗಿ ಎಂದಿಗೂ ಬದುಕಲಾರೆ. ಇದನ್ನು ಕೃಷ್ಣ ಗೀತೆ ನೋಡಿ, ಮತ್ತೆ ಭಗವದ್ಗೀತೆ, ಇಮಂ ವಿವಸ್ವತೆ ಯೋಗಂ, ಸೂರ್ಯನಿಗೆ ಹೇಳದೆ ಬೇರೆ, ಸೂರ್ಯನಿಗೆ ಅದನ್ನು ಹೇಳಿದ ಮೇಲೆ ಅರ್ಜುನನಿಗೆ ಬೇರೆ ಹೇಳ್ಬೋದಾಗಿತ್ತಲ್ಲ ಕೃಷ್ಣ, ಅದನ್ನೇ ಯಾಕೆ ಹೇಳ್ಬೇಕು, ಹೇಳದನ್ನ ಹೇಳೋದೇನಿದೆಯೋ ಕೃಷ್ಣ. ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹದ್ದು ಕೆಲವೇ ನಿಯಮಗಳೇ, ಆ ನಿಯಮಗಳನ್ನು ನಾವು ಅನುಸರಿಸಿದಾಗ ಮಾತ್ರವೇ ಉದ್ಧಾರ. ಸೂರ್ಯನಿಗೆ ಹೇಳಿದ್ದು ಉದ್ಧಾರದ ಸೂತ್ರ, ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಉದ್ಧಾರದ ಸೂತ್ರ. ಒಂದ್ ವೇಳೆ ನಮ್ಮ ನಡುವೆ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರೆ, ನಮ್ಮ ಮುಂದೆ ಹೇಳೋದು ಅದೇ, ರಾಮಕೃಷ್ಣರಾಗಿ ವಿವೇಕಾನಂದರಾಗಿ ಬಂದು ಅವನು ಹೇಳಿದ್ದು ಅದೇ, ಬುದ್ಧನಾಗಿ ಮತ್ತೆ ಅವನು ಬಂದು ಹೇಳೋದು ಕೂಡ ಅದೇನೆ, ಉದ್ಧಾರಕ್ಕೆ ಬೇಕಾಗಿರೋದು ಅಷ್ಟೇನೆ, ಬೇರೆ ಏನಾದ್ರೂ ಹೇಳ್ಬೋದಾಗುತ್ತೆ, ಅವಶ್ಯಕತೆ ಇಲ್ಲ. ಯಾಕೆ, ಅವ್ಯಯಂ ಅನ್ನು ಎಂದಿಗೂ ಸ್ಟೇಲ್ ಆಗೋದಿಲ್ಲ, ಎಂದಿಗೂ ಇರ್ರಿಲೆವೆಂಟ್ ಆಗೋದಿಲ್ಲ. ಆ ಯಜ್ಞ ಯಾವ ಮತ್ತೆ ಭಗವದ್ಗೀತೆ ತತ್ವ ಏನು, ಯಜ್ಞ ಯಜ್ಞ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಮಪಿ ಕೌಂತೇಯ ಕುರುವನ್ ಸಿದ್ಧಿಂ ಅವಾಪ್ಸಿಸಿ. ಸಿದ್ಧಿ ಬೇಕೇನೋ ನಿನಗೆ, ಸಿದ್ಧಿ ಅಂದ್ರೆ ಯಶಸ್ಸು, ಯಶಸ್ಸು ಬೇಕಾ ನಿನಗೆ, ಕುರುವನ್ ಸಿದ್ಧಿ ಇಲ್ಲ ಅಂದ್ರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ, ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದು ಬಂಧನಕಾರಿ, ಹಾಳ ಉದ್ಧಾರವಾಗೋದಿಲ್ಲ, ನೀನು ಸಫರ್ ಆಗ್ತೀಯ. ಆದ್ರೆ ಯಜ್ಞಾರ್ಥಾತ್ ಕೆಲಸ ನೀ ಮಾಡಿದೆ ಅಂತಂದ್ರೆ ತದರ್ಥಂ ಕರ್ಮ, ಅದಕ್ಕೋಸ್ಕರವಾಗಿ ನೀನು ಕರ್ಮ ಮಾಡಿದ್ರೆ ಕುರುವನ್ ಸಿದ್ಧಿಂ ಅವಾಪ್ಸಿಸಿ, ಸಿದ್ಧಿಯನ್ನು ಪಡಿ. ಇಲ್ಲಿ ಯಜ್ಞ ಅಂತಂದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ತೇನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ, ನಮ್ಮ ಶ್ರೇಯಸ್ಸಿರ್ತಕ್ಕಂತಹದ್ದು ನಾವು ಪರಸ್ಪರ ಭಾವಿಸಿಕೊಳ್ಳುವುದರಲ್ಲಿ, ಪರಸ್ಪರ ಭಾವಿಸುವುದರಲ್ಲಿ. ಮಳೆ ತರುವನು ಯಾರು, ಮಳೆ ಯಾರು ಕೊಡ್ತಾರೆ, ನೀನ್ ಕೊಡ್ತೀಯ ನಿನ್ನ ಮಳೆನ. ಬೀಜಗಳನ್ನು ಸೃಷ್ಟಿ ಮಾಡಿದವ್ರು ಯಾರು, ಒಂದು ಬೀಜ ನಾನು ನೆಡ್ತೀನಿ ಭೂಮಿ ಒಳಗಡೆ, ಜೋಳದ ಬೀಜ, ಒಂದು ಜೋಳದ ತೆನೆ ಬಂದು ಒಂದು ಸಾವಿರ ಬೀಜಗಳನ್ನ ಆ ಜೋಳದ ತೆನೆ ಕೊಡ್ತಾ ಇದೆಯಲ್ಲ, ಭೂಮಿಗೆ ಈ ಸಾಮರ್ಥ್ಯ ಕೊಟ್ಟಿದ್ದು ನಾನ. ಆ ಜೋಳಕ್ಕೆ ಬೇಕಾದ ನೀರು ನಾನು ಹಾಕಿದ್ನ ದಿನ ನೋಡಿ, ಯಾರಿದೆಲ್ಲ ಮಾಡಿದ್ರು, ಯಾವ ಶಕ್ತಿ ಮಹಾನುಭಾವ, ಅವನು ರಾಮನಾಗಿ ವಿಗ್ರಹವಾನ್ ಧರ್ಮ ಆಗಿ ಕೃಷ್ಣ ಏನೋ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ, ಇದನ್ನ ಉದ್ಧಾರ ಮಾಡಿ, ನಿರಂತರ ಇದನ್ನು ನಡೆದುಕೊಂಡು ಹೋಗುವುದಕ್ಕೆ ಒಂದು ಸೂತ್ರರೂಪಿ ಧರ್ಮವನ್ನ ಯಾವತ್ತೋ ಪರಮಾತ್ಮ ಮಾಡಿಟ್ಟಿದ್ದಾನೆ. ಸೂರ್ಯನ ಕಾಲದಲ್ಲೂ ಅದನ್ನು ಹೇಳ್ಕೊಂಡು ಬಂದಿದ್ದಾನೆ, ಇವತ್ತಿಗೂ ಕೂಡ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಕೆಲವು ಸಾರಾಂಶಗಳನ್ನು ನಾವು ನೋಡ್ಕೊಳ್ಬೇಕು ಅಂತಂದ್ರೆ, ಸ್ವಾಮಿ ವಿವೇಕಾನಂದ ಹೇಳಿದಂತಹ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ದಿ ರೆಸ್ಟ್ ಆರ್ ಮೋರ್ ಡೆಡ್ ದೇ ಅನ್ನಲಿ, ಎಷ್ಟು ನೂರು ಸಲ ಹೇಳಲಿಲ್ಲ. ವಿಧವೆಯ ಕಣ್ಣೀರನ್ನು ಒರೆಸದ, ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡದ ಯಾವ ದೇವರನ್ನು ತಗೊಂಡು ನಾನೇನ್ ಮಾಡ್ಲಿ, ಯಾವ ಧರ್ಮ ತಗೊಂಡು ನಾನೇನ್ ಮಾಡ್ಲಿ, ನನಗದು ಬೇಕಾಗಿಲ್ಲ. ವಿವೇಕಾನಂದರು ನೇರವಾಗಿ ಘಂಟಾಘೋಷವಾಗಿ ನಾಲ್ಕು ದಿಕ್ಕುಗಳಲ್ಲಿ ಇದೆಲ್ಲ ಪರಸ್ಪರಂ ಭಾವಯಂತಹ, ವಿಧವೆ ಕಣ್ಣೀರ್ ನೋಡಿ ನನಗೊಂಚೂರು ಚುರಕ್ಕನ್ಬೇಕು ನನ್ನ ಒಳಗಡೆ. ಅವ್ರು ನಮ್ಮವರಲ್ಲ ಎಲ್ಲಿಯವರು, ಆದ್ರೆ ಅವಳು ಮನುಷ್ಯಳಲ್ಲ, ಅವಳು ಮನುಷ್ಯಳಲ್ಲ, ಅವಳು ಯಾವುದೋ ಒಂದು ರೀತಿಯಲ್ಲಿ ನನ್ನ ನನ್ನ ಉಳಿವಿಗೆ ಕಾರಣಗಳಾಗಿರಬಹುದು. ಯಾವ ರೀತಿಯಲ್ಲಿ ಕಾರಣಗಳಾಗಿದ್ದಾಳು, ಯಾಕೆಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಅನ್ನುವಂತಹದ್ದು ಹೇಳುತ್ತೆ, ದೇರ್ ಈಸ್ ನೋ ಅಬ್ಸಲ್ಯೂಟ್ ಇಂಡಿವಿಜುವಾಲಿಟಿ. ಸ್ವಾಮೀಜಿ ಅಮೆರಿಕನ್ ಸ್ಪೀಚಸ್ ಅನ್ನು ಹೇಳಿದ್ರು ವಿವೇಕಾನಂದರು, ದೇರ್ ಈಸ್ ನೋ ಅಬ್ಸಲ್ಯೂಟ್ ಇಂಡಿವಿಜುವಾಲಿಟಿ, ನಾನು ನಾನು ನಾನೇ ಇದು ಅಬ್ಸಲ್ಯೂಟ್ ಇಂಡಿವಿಜುವಾಲಿಟಿ. ವಿವೇಕಾನಂದರು ಹೇಳ್ತಾರೆ, ಯು ಕೆನಾಟ್ ಡ್ರ್ಯಾಗ್ ಎ ಸಿಂಗಲ್ ಪಾರ್ಟಿಕಲ್ ವಿಥೌಟ್ ಡ್ರಾಯಿಂಗ್ ದಿ ಹೋಲ್ ಯೂನಿವರ್ಸ್ ಅಲಾಂಗ್ ವಿತ್ ದಟ್. ಇಡೀ ಪ್ರಪಂಚವನ್ನೇ ನಿನ್ನ ಕಡೆಗೆ ಎಳೆಕೊಳ್ಳದೆ ಒಂದು ಸಣ್ಣ ಕಣವನ್ನು ನೀನು ನಿನ್ನ ಕಡೆಗೆ ಎಳೆಯಲಾರೆ. ಇದನ್ನೇ ಅಬ್ಸಲ್ಯೂಟ್ಲಿ ಮಾಡರ್ನ್ ಡೇ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇದೆ. ದೇರ್ ಈಸ್ ಎ ಯೂನಿವರ್ಸ್ ವಿತ್ ಇನ್ ದಿ ಹಾಲೋಸ್ ಆಫ್ ಅನ್ ಆಟಮ್. ಒಂದು ಆಟಮ್ ಸುತ್ತ ಇರತಕ್ಕಂತ ಹಾಲೋ ಸ್ಪೇಸ್ ನಲ್ಲಿ ಒಂದು ಯೂನಿವರ್ಸ್ ಇದೆ. ಫ್ರಿಜ್ ಆಫ್ ಕ್ಯಾಪ್ರ ಟಾಬೋ ಆಫ್ ಫಿಸಿಕ್ಸ್ ನಲ್ಲಿ ಬ್ಯೂಟಿಫುಲ್ ಆಗಿ ನಾನು ಹೇಳಿದ್ದಾನೆ, ಇಟ್ ಇಸ್ ಎ ವೆಬ್, ದಿ ಹೋಲ್ ಯೂನಿವರ್ಸ್ ಇಸ್ ಎ ವೆಬ್. ವೆಬ್ ಅಂದ್ರೆ ಒಂದು ಒಂದು ರೀತಿಯ ಬಲೆ, ಬಲೆ. ಮಾಯೆಯನ್ನ ನಾವು ಕಂಪೇರ್ ಮಾಡೋದು ಬಲೆಗೇನೆ. ಅಂಡ್ ಇನ್ಫ್ಯಾಕ್ಟ್ ದಿ ಮೆಟೀರಿಯಲ್ ಆಫ್ ವಿಚ್ ದಿ ಯೂನಿವರ್ಸ್ ಇಸ್ ಮೇಡ್ ಈಸ್ ಅಕಾರ್ಡಿಂಗ್ ಟು ಹಿಂದೂ ಫಿಲಾಸಫಿ ಮಾಯಾ. ಅದೇ ಮಾಯೆಯೇ ಮೂರು ಗುಣಗಳಾಗಿ ಆ ತ್ರಿಗುಣಗಳಿಂದ ಪ್ರಕೃತಿಯಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಹೇಗಾದರೂ ನಾವು ತಿರುಕೊಂಡು ಬಂದು ನೋಡಿದ್ರೆ ಗೊತ್ತಾಗುತ್ತೆ, ದೇರ್ ಈಸ್ ಅಬ್ಸಲ್ಯೂಟ್ಲಿ ನೋ ಮೀನಿಂಗ್ ಫಾರ್ ಇಂಡಿವಿಜುವ್ಯಾಲಿಟಿ. ದೇರ್ ಈಸ್ ನೋ ಮೀನಿಂಗ್ ಫಾರ್ ಇಂಡಿವಿಜುವ್ಯಾಲಿಟಿ.
ವಿ ಆರ್ ಆಲ್ ಕಲೆಕ್ಟಿವ್, ನಾವು ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆದವರೇ, ಸಮಷ್ಟಿಯಲ್ಲಿ ಬದುಕ್ತಾ ಇರೋರೇ, ಸಮಷ್ಟಿ ಪ್ರಜ್ಞೆಯೇ. ಈ ಸಮಷ್ಟಿ ಪ್ರಜ್ಞೆಯೇ ಕೌಟುಂಬಿಕ ಹಂತದಲ್ಲಿ, ಸಾಮಾಜಿಕ ಹಂತದಲ್ಲಿ, ರಾಷ್ಟ್ರೀಯ ಹಂತದಲ್ಲಿ ನಾವು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬೊಬ್ಬರಿಗೂ ಕೂಡ ಇದು ಒಂದು ರೀತಿ ಇನ್ಸ್ಟಿಂಕ್ಟ್, ಪ್ರಕೃತಿ ದತ್ತವಾದ, ಪ್ರಕೃತಿ ಸಹಜವಾದ ಒಂದು ಮನೋಪ್ರವೃತ್ತಿ ಅದು. ಹಾಗೂ ಹಾಗೆ ಮಾಡುವುದು ವಿವೇಕ ಪಥ. ವಿವೇಕ ಪಥ ಅಂತಂದ್ರೆ ಸ್ವಾಮಿ ವಿವೇಕಾನಂದ ತೋರಿದ ಮಾರ್ಗ ಅಂತ. ವಿವೇಕಾನಂದ ಪಥ, ವಿವೇಕ ಪಥ, ಸ್ವಾಮಿ ವಿವೇಕಾನಂದರ ಮಾರ್ಗವೇ ಈ ಇಂಡಿಯಾ ದೇಶದ ಉದ್ಧಾರಕ್ಕೆ ಕಾರಣೀಭೂತವಾಗುವಂತಹದ್ದು. ವಿವೇಕಾನಂದರ ಮಾರ್ಗವೇ ರಾಮಕೃಷ್ಣರ ಮಾರ್ಗ. ರಾಮಕೃಷ್ಣರ ಮಾರ್ಗವನ್ನು ನಾವು ಅನುಸರಿಸಲಿಲ್ಲ ಅಂದ್ರೆ ನಾವು ಎಂದಿಗೂ ಉದ್ಧಾರವಾಗುವುದಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಇಂಡಿಯಾ ಕೆನಾಟ್ ನೆಗ್ಲೆಕ್ಟ್ ಹಿಮ್, ಇಂಡಿಯಾ ಹ್ಯಾಸ್ ಟು ರ್ಯಾಲಿ ರೌಂಡ್ ಹಿಸ್ ನೇಮ್ ಫಾರ್ ಇಟ್ಸ್ ಓನ್ ಡೆವಲಪ್ಮೆಂಟ್. ರಾಮಕೃಷ್ಣರನ್ನ ಕುರಿತು ವಿವೇಕಾನಂದ ಹೇಳ್ತಾರೆ, ಇಂಡಿಯಾ ಹ್ಯಾಸ್ ಟು ರ್ಯಾಲಿ ರೌಂಡ್ ಹಿಸ್ ನೇಮ್ ಫಾರ್ ಇಟ್ಸ್ ಓನ್ ಡೆವಲಪ್ಮೆಂಟ್. ಆ ರಾಮಕೃಷ್ಣರ ಮಾರ್ಗವನ್ನು ಸಾರ್ವತ್ರೀಕರಣಗೊಳಿಸಿ ಪ್ರತಿನಿತ್ಯದ ಜೀವನದ ಒಂದು ವ್ಯವಸ್ಥೆಯನ್ನಾಗಿ ಮಾಡಿದವರು ವಿವೇಕಾನಂದರು. ಆದ್ದರಿಂದ ವಿವೇಕಾನಂದರನ್ನು ನಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ವಿವೇಕಾನಂದ ಚಿಂತನೆಗಳ ಕುರಿತು ಪಾಶ್ಚಾತ್ಯ ಚಿಂತಕ ಬಹಳ ಚೆನ್ನಾಗಿ ಹೇಳ್ತಾನೆ, ಇಂಡಿಯಾ ಕೆನಾಟ್ ನೆಗ್ಲೆಕ್ಟ್ ಹಿಮ್, ಇಟ್ ಕ್ಯಾನ್ ಡೂ ಸೋ ಓನ್ಲಿ ಅಟ್ ಇಟ್ಸ್ ಪೆರಿಲ್. ಪೆರಿಲ್ ಅಂತಂದ್ರೆ ವೆರಿ ವೆರಿ ಹಾರಿಬಲ್ ಡೇಂಜರ್, ಸಮಥಿಂಗ್ ವೆರಿ ಹಾರಿಬಲ್, ವೆರಿ ಡೇಂಜರಸ್, ಅಪಾಯದ ಹಂತದಲ್ಲಿ, ಕೊಲ್ಯಾಪ್ಸ್ ಆಗುವ ಹಂತದಲ್ಲಿ ನಾವು ಏನಿರ್ತೀವಿ, ದಟ್ ಈಸ್ ಕಾಲ್ಡ್ ಪೆರಿಲಸ್ ಸ್ಟೇಟ್. ಇಂಡಿಯಾ ಯು ಕ್ಯಾನ್ ನೆಗ್ಲೆಕ್ಟ್ ಹಿಮ್ ಓನ್ಲಿ ವೆನ್ ಯು ವಾಂಟ್ ಟು ಎಂಟರ್ ಇನ್ ಟು ದಟ್ ಪೆರಿಲಸ್ ಸ್ಟೇಟ್. ಹಾಳಾಗಬೇಕು ಅಂತಿದ್ರೆ ಸ್ವಾಮೀಜಿಯನ್ನ ವಿವೇಕಾನಂದ ನೆಗ್ಲೆಕ್ಟ್ ಮಾಡು. ಪಾಶ್ಚಿಮಾತ್ಯ ಚಿಂತಕರಿಗೆ ಯಾವುದೇ ನಮಗೆ ಪ್ರಿಜುಡಿಸ್ ಇರಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳಿರ್ತಾರೆ. ಹೀಗಾಗಿ ವಿವೇಕ ಪಥದ ಈ ಮಾರ್ಗವನ್ನ ನಾವೆಲ್ಲರೂ ಅನುಸರಿಸಿಕೊಂಡು ಹೋಗಿ ಸ್ವಾಮೀಜಿಯ ಕನಸಿನ ಭಾರತದ ನಿರ್ಮಾಣಕ್ಕೆ ನಮ್ಮದೊಂದು ಅಳಿಲು ಸೇವೆ. ಅವರು ಎಷ್ಟು ಯೋಗ್ಯತೆ ಕೊಟ್ಟರು ಅಷ್ಟು ಯೋಗ್ಯತೆಯನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ವಿನಿಯೋಗ ಮಾಡಿಕೊಂಡು ತನ್ಮೂಲಕ ನಮ್ಮೆಲ್ಲರ ಜೀವನಗಳನ್ನು ಕೂಡ ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂತಹ ಮಾತಿನೊಂದಿಗೆ ಈ ನನ್ನ ನಾಲ್ಕು ವಿಚಾರಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಅತ್ಯಂತ ವಿನಮ್ರನಾಗಿ ಸಮರ್ಪಣೆ ಮಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.